ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಟೈಪ್ಸ್ ಆಫ್ ಆ್ಯಂಗಲ್ಸ್ನಲ್ಲಿ ಈಗಾಗಲೇ ನೀವು ಅಕ್ಯೂಟ್ ಆ್ಯಂಗಲ್, ರೈಟ್ ಆ್ಯಂಗಲ್, ಅಪ್ಟ್ಯೂಸ್ ಆ್ಯಂಗಲ್, ಸ್ಟ್ರೈಟ್ ಆ್ಯಂಗಲ್ ಆ್ಯಂಡ್ ರಿಫ್ಲೆಕ್ಸ್ ಆ್ಯಂಗಲ್ಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ ರಿಮೈನಿಂಗ್ ಆ್ಯಂಗಲ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ 90 ಡಿಗ್ರಿ, ದೆನ್ ದ ಆ್ಯಂಗಲ್ಸ್ ಆರ್ ಕಾಲ್ಡ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ನೋಡಿ, ಟೂ ಆ್ಯಂಗಲ್ಗಳನ್ನು ಸಮ್ ಮಾಡಿದಾಗ 90 ಡಿಗ್ರಿ ಬಂತು ಅಂದರೆ ಅದನ್ನು ನಾವೆಂತ ಹೇಳ್ತೀವಿ, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ನೋಡಿ, ನಾನು ಒಂದು ಎಕ್ಸಾಂಪಲನ್ನು ತೊಗೊಳ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು 30 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಆಯಿತಾ, ಇವೆರಡನ್ನು ಆ್ಯಡ್ ಮಾಡೋಣ. ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 30 ಡಿಗ್ರಿ ಪ್ಲಸ್ 60 ಡಿಗ್ರಿ, ಆ್ಯಡ್ ಆದರೆ ಎಷ್ಟು ಬರ್ತಾ ಇದೆ ಆನ್ಸರ್? ನನಗೆ 90 ಡಿಗ್ರಿ ಬರ್ತಾ ಇದೆ. ಎರಡು ಆ್ಯಂಗಲ್ಗಳನ್ನು ಸಮ್ ಮಾಡಿದಾಗ 90 ಡಿಗ್ರಿ ಬಂತಪ್ಪ ಅಂದರೆ ಅದನ್ನು ನಾವು, ಆ ಎರಡು ಆ್ಯಂಗಲ್ಗಳನ್ನು ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಸ್ 90 ಡಿಗ್ರಿ, ದೆನ್ ದ ಆ್ಯಂಗಲ್ಸ್ ಆರ್ ಕಾಲ್ಡ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ದೇರ್ಫೋರ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ನೋಡಿದರೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿನ ವ್ಯಾಲ್ಯೂ ಏನೇ ಚೇಂಜ್ ಆದರೂ ಸಹ ಅದರ ಸಮ್ಮು 90 ಡಿಗ್ರಿನೇ ಬಂತಪ್ಪ ಅಂದರೆ ಅವುಗಳನ್ನು ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸಪ್ಲಿಮೆಂಟರಿ ಆ್ಯಂಗಲ್ಸ್. ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ 180 ಡಿಗ್ರಿ, ದೆನ್ ದ ಆ್ಯಂಗಲ್ಸ್ ಆರ್ ಕಾಲ್ಡ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ನೋಡಿ, ಎನಿ ಟೂ ಆ್ಯಂಗಲ್ಸ್ನ ಸಮ್ ಮಾಡಿದಾಗ ನಮಗೆ 180 ಡಿಗ್ರಿ ಬಂತು ಅಂದರೆ ಆ ಟೂ ಆ್ಯಂಗಲ್ಸ್ಗಳನ್ನು ನಾವೇಂತೀವಿ, ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ನೋಡಿ, ಒಂದು ಎಕ್ಸಾಂಪಲನ್ನು ತೊಗೊಂಬಿಡೋಣ. ಎಕ್ಸಾಂಪಲ್ ನೋಡಿ, ಇಲ್ಲಿ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 101 ಡಿಗ್ರಿ ಅಂತ ತೊಗೊಳ್ತಾ ಇದ್ದೀನಿ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 79 ಡಿಗ್ರಿ ಅಂತ ತೊಗೊಳ್ತಾ ಇದ್ದೀನಿ. ಎರಡು ಆ್ಯಂಗಲ್ಗಳನ್ನು ಆ್ಯಡ್ ಮಾಡೋಣ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಏನು ಬರ್ತದೆ ನೋಡಿ, 101 ಡಿಗ್ರಿ ಪ್ಲಸ್ 79 ಡಿಗ್ರಿ, ಎರಡನ್ನು ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಬರ್ತಾ ಇದೆ? 180 ಡಿಗ್ರಿ ಬರ್ತಾ ಇದೆ. ಎರಡು ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರ್ತಿರೋದ್ರಿಂದ ಈ ಎರಡು ಆ್ಯಂಗಲನ್ನು ಎಂತ ಹೇಳ್ಬೋದು? ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ಬೋದು. ದೇರ್ಫೋರ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ 180 ಡಿಗ್ರಿ, ಎರಡು ಆ್ಯಂಗಲ್ಗಳ ಸಮ್ಮು 180 ಡಿಗ್ರಿ ಇತ್ತು ಅಂದರೆ ದೆನ್ ದ ಆ್ಯಂಗಲ್ಸ್ ಆರ್ ಕಾಲ್ಡ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಅಡ್ಜಸೆಂಟ್ ಆ್ಯಂಗಲ್ಸ್. ಟೂ ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಇಫ್ ದೇ ಹ್ಯಾವ್ ಎ ಕಾಮನ್ ವರ್ಟೆಕ್ಸ್, ಎ ಕಾಮನ್ ಆರ್ಮ್ ಆ್ಯಂಡ್ ದೇರ್ ನಾನ್ ಕಾಮನ್ ಆರ್ಮ್ಸ್ ಆರ್ ಆನ್ ಡಿಫ್ರೆಂಟ್ ಸೈಡ್ ಆಫ್ ದ ಕಾಮನ್ ಆರ್ಮ್. ಈ ಡೆಫಿನೇಷನ್ ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಒಂದು ಎಕ್ಸಾಂಪಲನ್ನು ತೊಗೋಬೇಕಾಗುತ್ತೆ. ನೋಡಿ, ಈ ಡಯಾಗ್ರಾಮನ್ನು ನೋಡ್ತಾ ಹೋಗೋಣ. ಆ್ಯಂಗಲ್ ಎ ಬಿ ಡಿ, ಆ್ಯಂಗಲ್ ಎ ಬಿ ಡಿ ಈ ಆ್ಯಂಗಲ್, ಮತ್ತು ಆ್ಯಂಗಲ್ ಡಿ ಬಿ ಸಿ. ನೋಡಿ, ಆ್ಯಂಗಲ್ ಡಿ ಬಿ ಸಿ ಈ ಆ್ಯಂಗಲ್, ಇವೆರಡೂ ಆ್ಯಂಗಲ್ಗಳನ್ನು ನಾವೆಂತ ಹೇಳ್ತೀವಿ? ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ನೋಡಿ, ಆ್ಯಂಗಲ್ ಎ ಬಿ ಡಿಯಲ್ಲಿ ವರ್ಟೆಕ್ಸ್ ಬಿ ಆಗಿದೆ, ಅದೇ ರೀತಿ ಆ್ಯಂಗಲ್ ಡಿ ಬಿ ಸಿಯಲ್ಲೂ ಸಹ ವರ್ಟೆಕ್ಸ್ ಬಿ, ಎರಡೂ ಆ್ಯಂಗಲಲ್ಲಿ ವರ್ಟೆಕ್ಸ್ ಏನಾಗಿದೆ? ಕಾಮನ್ ಆಗಿದೆ. ಹಾಗಾದರೆ ಎ ಕಾಮನ್ ವರ್ಟೆಕ್ಸ್ ಅನ್ನೋದು ಆಯಿತು. ನೆಕ್ಸ್ಟ್ ಏನು ನೋಡಿ, ಎ ಕಾಮನ್ ಆರ್ಮ್ ಅಂತ ಹೇಳ್ತಾರೆ ಅಂದರೆ ಆ್ಯಂಗಲ್ ಎ ಬಿ ಡಿಯಲ್ಲಿ ಬಿ ಡಿಯನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೋಡಿ, ಡಿ ಬಿ ಸಿ ಆ್ಯಂಗಲಲ್ಲೂ ಸಹ ಏನಾಗಿದೆ? ಡಿ ಬಿ ಅನ್ನೋದು ಕಾಮನ್ ಆಗಿದೆ. ಎರಡೂ ಆ್ಯಂಗಲಲ್ಲೂ ಸಹ ಡಿ ಬಿ ಅನ್ನುವಂತಹ ಆರ್ಮ್ ಏನಾಗಿದೆ? ಕಾಮನ್ ಆಗಿದೆ. ಹಾಗಾದರೆ ಕಾಮನ್ ಆರ್ಮ್ ಅನ್ನೋದು ಸಹ ಎರಡೂ ಆ್ಯಂಗಲಲ್ಲಿ ಬರ್ತಾ ಇದೆ. ಅಂದರೆ ಟೂ ಆ್ಯಂಗಲ್ಸ್ ಹ್ಯಾವ್ ಎ ಕಾಮನ್ ವರ್ಟೆಕ್ಸ್ ಆ್ಯಂಡ್ ಎ ಕಾಮನ್ ಆರ್ಮ್, ಎರಡೂ ಆ್ಯಂಗಲಲ್ಲಿ ಕಾಮನ್ ವರ್ಟೆಕ್ಸು ಬಂತು ಮತ್ತು ಕಾಮನ್ ಆರ್ಮು ಬರ್ತಾ ಇದೆ. ನೆಕ್ಸ್ಟ್ ಥರ್ಡ್ ಕಂಡೀಷನ್ ಏನು ಹೇಳ್ತಾರೆ ಅಂದರೆ, ದೇರ್ ನಾನ್ ಕಾಮನ್ ಆರ್ಮ್ಸ್ ಆರ್ ಆನ್ ಡಿಫ್ರೆಂಟ್ ಸೈಡ್ ಆಫ್ ದ ಕಾಮನ್ ಆರ್ಮ್. ಅಂದರೆ ಕಾಮನ್ ಆರ್ಮಿನ ಎರಡೂ ಸೈಡಲ್ಲೂ ಸಹ ಏನಾಗಿರಬೇಕು? ನಾನ್ ಕಾಮನ್ ಆರ್ಮ್ಸ್ ಇರಬೇಕು. ಅಂದರೆ ನೋಡಿ, ನೋಡಿ, ಈ ಆ್ಯಂಗಲನ್ನು ಕನ್ಸಿಡರ್ ಮಾಡೋಣ. ಆ್ಯಂಗಲ್ ಎ ಬಿ ಡಿಯನ್ನು ನೋಡಿದರೆ ಬಿ ಸಿ ಅನ್ನುವಂಥದ್ದು ಇದರೊಳಗಡೆ ಇಲ್ಲ, ಹಾಗಾದರೆ ಇದರೊಳಗಿಲ್ಲ ಅಂದರೆ ಅದು ಕಾಮನ್ ಆಗಿಲ್ಲ. ನೆಕ್ಸ್ಟ್ ಆ್ಯಂಗಲ್ ಡಿ ಬಿ ಸಿಯನ್ನು ನಾವು ನೋಡಿದರೆ ಈ ಆ್ಯಂಗಲ್ ಒಳಗಡೆಗೆ ನನಗೆ ಎ ಬಿ ಅನ್ನುವಂತಹ ಆರ್ಮು ಬರ್ತಾ ಇಲ್ಲ. ಹಾಗಾದರೆ ಈ
ಡಿ ಬಿ ಅನ್ನುವಂಥದ್ದೇನು ಈ ಆ್ಯಂಗ ಈ ಇದೇನಾಗಿದೆ ಇದು ಆರ್ಮ್ ಆಗಿದೆ, ಅಂದರೆ ಕಾಮನ್ ಆರ್ಮ್ ಆಗಿದೆ. ಈ ಕಾಮನ್ ಆರ್ಮ ಆರ್ಮಿನ ಡಿಫ್ರೆಂಟ್ ಸೈಡಲ್ಲಿ ಏನು ಬರ್ತಾ ಇದೆ, ನಾನ್ ಕಾಮನ್ ಆರ್ಮ್ಗಳು ಬರ್ತಾ ಇದೆ. ಹಾಗಾಗಿ ನಾ ಏನಂತ ಹೇಳ್ಬೋದು, ಆ್ಯಂಗಲ್ ಎ ಬಿ ಡಿ ಆ್ಯಂಡ್ ಆ್ಯಂಗಲ್ ಡಿ ಬಿ ಸಿ ಈ ಎರಡೂ ಆ್ಯಂಗಲ್ಗಳನ್ನು ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ನೋಡಿ, ಈ ಥರ್ಡ್ ಕಂಡೀಷನ್ ಇದೆಯಲ್ಲ, ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ನಾನು ಒಂದು ಎಕ್ಸಾಂಪಲನ್ನು ತಗೊಳ್ತೀನಿ. ನೋಡಿ, ಆ್ಯಂಗಲ್ ಎ ಬಿ ಸಿ ಆ್ಯಂಡ್ ಆ್ಯಂಗಲ್ ಎ ಬಿ ಡಿ ಆರ್ ನಾಟ್ ಅಡ್ಜಸೆಂಟ್ ಆ್ಯಂಗಲ್ಸ್. ಅವೆರಡೂ ಸಹ ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿರಲ್ಲ. ಇದರಲ್ಲಿ ಕಾಮನ್ ವರ್ಟೆಕ್ಸು ಇದೆ, ಕಾಮನ್ ಆರ್ಮು ಇದೆ, ಆದರೂ ಸಹ ಇದು ಅಡ್ಜಸೆಂಟ್ ಆ್ಯಂಗಲ್ಸ್ ಅಲ್ಲ. ಯಾಕೆ ಅಂತ ನೋಡೋಣ ಬನ್ನಿ. ಆ್ಯಂಗಲ್ ಎ ಬಿ ಸಿ, ಹಾಗಾದರೆ ವರ್ಟೆಕ್ಸ್ ಯಾವುದು ಇದರಲ್ಲಿ? ಬಿ ಆಯಿತು. ಆ್ಯಂಗಲ್ ಎ ಬಿ ಡಿ, ಅಲ್ಲಿ ವರ್ಟೆಕ್ಸ್ ಯಾವುದು? ಇದರಲ್ಲೂ ಬಿನೇ ಬರ್ತಾ ಇದೆ. ಹಾಗಾದರೆ ಎರಡೂ ಆ್ಯಂಗಲ್ಸಲ್ಲಿ ವರ್ಟೆಕ್ಸ್ ಬಿ ಏನಾಗಿದೆ? ಕಾಮನ್ ಆಗಿದೆ. ಹಾಗಾದರೆ ಕಾಮನ್ ವರ್ಟೆಕ್ಸ್ ಇದೆ ಎರಡಕ್ಕೂ. ನೆಕ್ಸ್ಟ್ ನೋಡಿ, ಕಾಮನ್ ಆರ್ಮ್ ಇದೆ ಅಂತ ನೋಡಿದರೆ ಆ್ಯಂಗಲ್ ಎ ಬಿ ಸಿ ಆ್ಯಂಗಲ್ ಎ ಬಿ ಡಿ ಅಂತ ನೋಡಿದಾಗ ಎರಡರಲ್ಲೂ ಏನಿದೆ? ಎ ಬಿ ಇರೋದ್ರಿಂದ ಕಾಮನ್ ಆರ್ಮ್ ಯಾವುದಾಯಿತು? ಎ ಬಿ ಆಗೋಯಿತು. ಹಾಗಾದರೆ ಎರಡೂ ಆ್ಯಂಗಲ್ಸಲ್ಲಿ ಆ್ಯಂಗಲ್ ಎ ಬಿ ಸಿ ಮತ್ತು ಆ್ಯಂಗಲ್ ಎ ಬಿ ಡಿ ಅಲ್ಲಿ ಏನಾಗಿದೆ? ವರ್ಟೆಕ್ಸ್ ಕಾಮನ್ ಇದೆ. ಬಿ ಅನ್ನುವಂಥದ್ದು ಕಾಮನ್ ವರ್ಟೆಕ್ಸ್ ಆಯಿತು, ಎ ಬಿ ಅನ್ನುವಂಥದ್ದು ಕಾಮನ್ ಆರ್ಮ್ ಆಗಿದೆ. ಆದರೂ ಸಹ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಅಲ್ಲ. ಯಾಕೆ ಅಂತ ಹೇಳಿದರೆ ಥರ್ಡ್ ಕಂಡೀಷನ್ ನೋಡಿ, ದೇರ್ ನಾನ್ ಕಾಮನ್ ಆರ್ಮ್ಸ್ ಆನ್ ಆರ್ ಆನ್ ಡಿಫ್ರೆಂಟ್ ಸೈಡ್ ಆಫ್ ದ ಕಾಮನ್ ಆರ್ಮ್. ಕಾಮನ್ ಆರ್ಮಿನ ಎರಡೂ ಸೈಡಲ್ಲಿ ಡಿಫ್ರೆಂಟ್ ಸೈಡಲ್ಲಿ ನಾನ್ ಕಾಮನ್ ಆರ್ಮ್ಸ್ಗಳು ಬರಬೇಕಿತ್ತು. ಆದರೆ ಏನಾಗ್ತಿದೆ, ಎ ಬಿ ಅನ್ನುವಂಥ ಕಾಮನ್ ಆರ್ಮಿನ ಸೇಮ್ ಸೈಡಲ್ಲಿ ಎರಡು ಡಿಫ್ರೆಂಟ್ ಆರ್ಮ್ಗಳು ಬಂದಿರೋದ್ರಿಂದ ನಾವು ಇದನ್ನು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನು ನೀವು ನೆನಪಾಗಿಟ್ಕೊಂಡಿರಿ. ಎಸ್, ಟೂ ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಇಫ್ ದೇ ಹ್ಯಾವ್ ಎ ಕಾಮನ್ ವರ್ಟೆಕ್ಸ್ ಎ ಕಾಮನ್ ಆರ್ಮ್. ಕಾಮನ್ ವರ್ಟೆಕ್ಸ್ ಇರಬೇಕು, ಕಾಮನ್ ಆರ್ಮು ಇರಬೇಕು, ಜೊತೆಯಲ್ಲಿ ದೇರ್ ನಾನ್ ಕಾಮನ್ ಆರ್ಮ್ಸ್ ಆರ್ ಆನ್ ಡಿಫ್ರೆಂಟ್ ಸೈಡ್ ಆಫ್ ದ ಕಾಮನ್ ಆರ್ಮ್. ಕಾಮನ್ ಆರ್ಮಿನ ಡಿಫ್ರೆಂಟ್ ಸೈಡಲ್ಲಿ, ಅಂದರೆ ಎರಡೂ ಸೈಡಲ್ಲಿ ನಾನ್ ಕಾಮನ್ ಆರ್ಮ್ಸ್ಗಳು ಬಂದಿರಬೇಕು. ಬಂದಿದ್ದರೆ ಮಾತ್ರ ಅವುಗಳನ್ನು, ಅಂದರೆ ಆ್ಯಂಗಲ್ ಎ ಬಿ ಡಿ ಆ್ಯಂಡ್ ಆ್ಯಂಗಲ್ ಡಿ ಬಿ ಸಿ ಇವುಗಳನ್ನು ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. If a ray stands on a line, then the sum of two adjacent angles so formed is 180 degree. Then the angles are called linear pair of angles. ಅಂದರೆ ನೋಡಿ, ಎಕ್ಸಾಂಪಲನ್ನು ನೋಡ್ಕೊಂಬಿಡೋಣ ನಾವು. ನೋಡಿ, ಒಂದು ಲೈನ್ ಇದೆ. ಯಾವುದು? ಎ ಬಿ ಈಸ್ ಎ ಲೈನ್. ಈ ಲೈನ್ನ ಮೇಲೆ ಒಂದು ರೇ, ಅಂದರೆ ಒ ಸಿ ಅನ್ನುವಂಥ ರೇ ಏನಾಗಿದೆ? ಸ್ಟ್ಯಾಂಡ್ಸ್, ಅಂದರೆ ನಿಂತಿದೆ. ಇಫ್ ಎ ರೇ ಸ್ಟ್ಯಾಂಡ್ಸ್ ಆನ್ ಎ ಲೈನ್, ರೇ ಏನಾಗಿದೆ ಈ ಲೈನ್ನ ಮೇಲೆ ಸ್ಟ್ಯಾಂಡ್ಸ್ ಅಂದರೆ ನಿಂತಿದೆ. ದೆನ್ ದ ಸಮ್ ಆಫ್ ಟು ಅಡ್ಜಸೆಂಟ್ ಆ್ಯಂಗಲ್ ಸೊ ಫಾರ್ಮ್. ಆ ಥರ ನಿಂತಾಗ ಇಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಗಳು ಫಾರ್ಮೇಷನ್ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಾಗಿದೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಎ ಕಾಮನ್ ವರ್ಟೆಕ್ಸ್ ಆ್ಯಂಡ್ ಕಾಮನ್ ಆರ್ಮ್ ಇರಬೇಕು, ಮತ್ತು ಕಾಮನ್ ಆರ್ಮಿನ ಡಿಫ್ರೆಂಟ್ ಸೈಡಲ್ಲಿ ನಾನ್ ಕಾಮನ್ ಆರ್ಮ್ಗಳು ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಸ್ ಯಾವುದೇ ಯಾವುದು ಅಂತ ಹೇಳಿದರೆ ನೋಡಿ, ಆ್ಯಂಗಲ್ ಎ ಓ ಸಿ, ಆ್ಯಂಗಲ್ ಎ ಓ ಸಿ ಆ್ಯಂಡ್ ಆ್ಯಂಗಲ್ ಸಿ ಓ ಬಿ, ಇವೆರಡನ್ನು ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ನೋಡಿ, ಆ್ಯಂಗಲ್ ಎ ಓ ಸಿ ಅಲ್ಲಿ ವರ್ಟೆಕ್ಸು ಓ ಆಯಿತು, ಆ್ಯಂಗಲ್ ಸಿ ಓ ಬಿ ಅಲ್ಲೂ ಸಹ ವರ್ಟೆಕ್ಸ್ ಏನಾಯಿತು? ಓ ಆಯಿತು. ಹಾಗಾದರೆ ಕಾಮನ್ ವರ್ಟೆಕ್ಸ್ ಇದೆ, ಕಾಮನ್ ಆರ್ಮ್ ಇದೆಯಾ ಅಂತ ನೋಡಿದರೆ ಆ್ಯಂಗಲ್ ಎ ಓ ಸಿ ಆ್ಯಂಗಲ್ ಸಿ ಓ ಬಿ ಎರಡರಲ್ಲೂ ಸಹ ಏನಾಗಿದೆ? ಓ ಸಿ ಏನಾಗಿದೆ? ಕಾಮನ್ ಆರ್ಮ್ ಆಗಿದೆ. ಕಾಮನ್ ವರ್ಟೆಕ್ಸ್ ಇದೆ, ಕಾಮನ್ ಆರ್ಮು ಇದೆ. ನೋಡಿ, ಕಾಮನ್ ಆರ್ಮಿನ ಡಿಫ್ರೆಂಟ್ ಸೈಡಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ಎ ಓ ಅನ್ನುವಂಥ ಆರ್ಮ್ ಇದೆ, ರೈಟ್ ಸೈಡಲ್ಲಿ ಓ ಬಿ ಅನ್ನುವಂತಹ ಆರ್ಮ್ ಇದೆ. ಹಾಗಾಗಿ ಡಿಫ್ರೆಂಟ್ ಸೈಡಲ್ಲಿ ಡಿಫ್ರೆಂಟ್ ನಾನ್ ಕಾಮನ್ ಆರ್ಮ್ಸ್ಗಳು ಇರೋದ್ರಿಂದ ಆ್ಯಂಗಲ್ ಎ ಓ ಸಿ ಮತ್ತು ಆ್ಯಂಗಲ್ ಸಿ ಓ ಬಿ ಎರಡೂ ಸಹ ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿದೆ. ಹಾಗಾದರೆ ಅದೆರಡು ಆ್ಯಂಗಲ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ? ಆ್ಯಂಗಲ್ ಎ ಓ ಸಿ ಪ್ಲಸ್ ಆ್ಯಂಗಲ್ ಸಿ ಓ ಬಿ ಎರಡೂ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ನಮಗೆ 180 ಡಿಗ್ರಿ ಬರುತ್ತೆ, ಬಂತು ಅಂತ ಹೇಳಿದರೆ ಇವೆರಡೂ ಆ್ಯಂಗಲ್ಗಳನ್ನು ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ದೇರ್ಫೋರ್
angle AOC, angle AOC and angle COB are linear pair of angles. ನೋಡಿ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಮತ್ತು ಸಪ್ಲಿಮೆಂಟರಿ ಆ್ಯಂಗಲ್ಸಿಗೆ ಏನು ಡಿಫ್ರೆನ್ಸ್ ಅಂದರೆ, ಸಪ್ಲಿಮೆಂಟರಿ ಆ್ಯಂಗಲ್ಸಲ್ಲಿ ಎನಿ ಟೂ ಆ್ಯಂಗಲ್ಸ್ನ ಸಮ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಗಳನ್ನೇ ಸಮ್ ಮಾಡಬೇಕು. ಎರಡು ಅಡ್ಜಸೆಂಟ್ ಆ್ಯಂಗಲ್ನ ಸಮ್ ಮಾಡಿದಾಗ 180 ಡಿಗ್ರಿ ಬಂದರೆ ಅದನ್ನು ನಾವೆಂತ ಹೇಳ್ತೀವಿ, ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇಫ್ ಎ ರೇ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ದೆನ್ ದ ಸಮ್ ಆಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್, ಗೊತ್ತಾಗ್ತಿದೆಯಾ, ಸಮ್ ಆಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಸೋ ಫಾರ್ಮ್ ಈಸ್ 180 ಡಿಗ್ರಿ ದೆನ್ ದ ಆ್ಯಂಗಲ್ಸ್ ಆರ್ ಕಾಲ್ಡ್ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ನೋಟ್, ಒಂದು ನೋಟ್ ಇದೆ, ಇಫ್ ಟೂ ಆರ್ ಮೋರ್ ರೇಸ್ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ದೆನ್ ದ ಸಮ್ ಆಫ್ ಆ್ಯಂಗಲ್ಸ್ ಸೋ ಫಾರ್ಮ್ ಈಸ್ 180 ಡಿಗ್ರಿ. ಯಾವುದೇ ಒಂದು ಲೈನ್ನ ಮೇಲೆ ಟೂ ಆರ್ ಮೋರ್ ಎಷ್ಟೇ ರೇಗಳು ಸ್ಟ್ಯಾಂಡ್ಸ್ ಆಯಿತು ಅಂದರೆ ಅಲ್ಲಿ ಫಾರ್ಮೇಷನ್ ಆಗುವಂಥ ಎಲ್ಲ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ನೋಡಿ ಮೊದಲನೇ ಆ್ಯಂಗಲ್ ಯಾವುದು, ಆ್ಯಂಗಲ್ ಎ ಓ ಬಿ, ಈ ಆ್ಯಂಗಲ್ ಆಯಿತು ಅಲ್ವಾ. ಆ್ಯಂಗಲ್ ಎ ಓ ಬಿ ಪ್ಲಸ್ ಆ್ಯಂಗಲ್ ಬಿ ಓ ಸಿ, ಈ ಆ್ಯಂಗಲ್, ಆ್ಯಂಗಲ್ ಬಿ ಓ ಸಿ, ಆ್ಯಂಗಲ್ ಬಿ ಓ ಸಿ ಪ್ಲಸ್ ಆ್ಯಂಗಲ್ ಸಿ ಓ ಡಿ, ಆ್ಯಂಗಲ್ ಸಿ ಓ ಡಿ. ಈ ಮೂರು ಆ್ಯಂಗಲ್ ತ್ರೀ ಆ್ಯಂಗಲ್ಸ್ಗಳು ಫಾರ್ಮೇಷನ್ ಆಗಿದೆ. ಆ ತ್ರೀ ಆ್ಯಂಗಲ್ಸಿನ ಸಮ್ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಇಫ್ ಟೂ ಆರ್ ಮೋರ್ ರೇಸ್ ಸ್ಟ್ಯಾಂಡ್ಸ್ ಆನ್ ಎ ಲೈನ್, ಒಂದು ಲೈನ್ನ ಮೇಲೆ ಎಷ್ಟೇ ರೇಗಳು ಸ್ಟ್ಯಾಂಡ್ಸ್ ನಿಂತ್ಕೊಂಡಿರಲಿ, ದೆನ್ ದ ಸಮ್ ಆಫ್ ಆ್ಯಂಗಲ್ಸ್ ಸೋ ಫಾರ್ಮ್ಡ್, ಅಲ್ಲಿ ಫಾರ್ಮೇಷನ್ ಆಗುವ ಎಲ್ಲ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಇದು ನಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಫಾರ್ಮ್ಡ್ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಎ ಪಾಯಿಂಟ್. ನೋಡಿ, ಎರಡು ಲೈನ್ಗಳು ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಯ್ತಪ್ಪ ಅಂದರೆ ನಮಗೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯಾವುದು ಅಂತ ಹೇಳಿದರೆ, ನೋಡಿ ಆ್ಯಂಗಲ್ ಎ ಓ ಸಿ ಕಾಣಿಸ್ತಿದೆಯಾ, ಆ್ಯಂಗಲ್ ಎ ಓ ಸಿ ಆ್ಯಂಡ್ ಆ್ಯಂಗಲ್ ಬಿ ಬಿ ಓ ಡಿ, ಆ್ಯಂಗಲ್ ಬಿ ಓ ಡಿ ಅಥವಾ ಡಿ ಓ ಬಿ, ಇವೆರಡೂ ಆ್ಯಂಗಲ್ಗಳನ್ನು ನಾವು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೂ ಒಂದು ಪೇರ್ ಸಿಗುತ್ತೆ ನಮಗೆ, ಯಾವುದು ಅಂದರೆ ಆ್ಯಂಗಲ್ ಎ ಓ ಡಿ. ನೋಡಿ ಈ ಆ್ಯಂಗಲ್ ಕಾಣಿಸ್ತಿದೆಯಾ, ಆ್ಯಂಗಲ್ ಎ ಓ ಡಿ ಆ್ಯಂಡ್ ಆ್ಯಂಗಲ್ ಸಿ ಓ ಬಿ, ಈ ಆ್ಯಂಗಲ್ ಆ್ಯಂಗಲ್ ಸಿ ಓ ಬಿ, ಆ್ಯಂಗಲ್ ಎ ಓ ಡಿ ಆ್ಯಂಡ್ ಆ್ಯಂಗಲ್ ಸಿ ಓ ಬಿ, ಇವೆರಡೂ ಸಹ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿರುತ್ತೆ. ಇದೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗಿರುತ್ತೆ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಯಾವಾಗಲೂ ನೆನಪಾಗಿಟ್ಕೊಂಡಿರಿ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಹಾಗಾದರೆ ಯಾವುದೇ ಯಾವುದು ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ನೋಡ್ಕೊಂಡು ಹೋಗ್ಬಿಡೋಣ. ಎ ಓ ಸಿ, ಆ್ಯಂಗಲ್ ಎ ಓ ಸಿ ಆ್ಯಂಡ್ ಆ್ಯಂಗಲ್ ಬಿ ಓ ಡಿ, ಆ್ಯಂಗಲ್ ಬಿ ಓ ಡಿ, ಆ್ಯಂಗಲ್ ಬಿ ಓ ಡಿ, ಇವೆರಡೂ ಸಹ ಆ್ಯಂಗಲ್ ಎ ಓ ಸಿ ಆ್ಯಂಡ್ ಆ್ಯಂಗಲ್ ಡಿ ಓ ಬಿ ಆರ್ ಬಿ ಓ ಡಿ, ಇದೆಲ್ಲ ಏನಾಗಿದೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿದೆ ಅಲ್ವಾ. ಇವೆರಡೂ ಆ್ಯಂಗಲ್ಗಳು ಈಕ್ವಲ್ ಆಗಿರುತ್ತೆ. ಅದೇ ರೀತಿ ಆ್ಯಂಗಲ್ ಎ ಓ ಡಿ, ಆ್ಯಂಗಲ್ ಎ ಓ ಡಿ ಆ್ಯಂಡ್ ಆ್ಯಂಗಲ್ ಸಿ ಓ ಬಿ, ಆ್ಯಂಗಲ್ ಸಿ ಓ ಬಿ, ಇವೆರಡು ಸಹ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿದೆ. ಹಾಗಾಗಿ ಅವೆರಡು ಈಕ್ವಲ್ ಆಗಿದೆ, ಇವೆರಡು ಪೇರ್ ಈಕ್ವಲ್ ಆಗಿರುತ್ತೆ, ಇವೆರಡು ಪೇರ್ ಈಕ್ವಲ್ ಆಗಿರುತ್ತೆ. ಯಾಕೆ ಅಂತೇಳಿದರೆ ಅವು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿರುತ್ತೆ. ದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಫಾರ್ಮ್ಡ್ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಎ ಪಾಯಿಂಟ್. ಎರಡು ಲೈನ್ಗಳು ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಯಿತು ಅಂದರೆ ಅಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಫಾರ್ಮೇಷನ್ ಆಗುತ್ತೆ. ಆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ.